ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಮೇಲೆ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ ಹಂಗಾಮಿ ಸಿಎಂ ಬಿಎಸ್ವೈ. ಕಾವೇರಿ ನಿವಾಸದಲ್ಲಿ ಯಡಿಯೂರಪ್ಪ ರಿಲ್ಯಾಕ್ಸ್ ಆಗಿದ್ದಾರೆ. ಬಹಳ ರಿಲ್ಯಾಕ್ಸ್ಡ್ ಮೂಡ್ನಲ್ಲಿದ್ದಾರೆ ಯಡಿಯೂರಪ್ಪ. ದೊಡ್ಡ ಭಾರವನ್ನು ಕೆಳಗಿಳಿಸಿದಂತೆ ಭಾಸ ಆಗ್ತಾ ಇದೆ. ನಿನ್ನೆ ಭಾವುಕರಾದರೂ ಖುಷಿಯಿಂದ ರಾಜೀನಾಮೆ ಕೊಡ್ತಿದ್ದೇನೆ ಅಂತ ಕಣ್ಣೀರಿಟ್ರು. ಇಂದು ಕಂಪ್ಲೀಟ್ ರಿಲ್ಯಾಕ್ಸ್ಡ್, ಫುಲ್ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಹಸುಗಳಿಗೆ ಮೇವು ತಿನ್ನಿಸಿ, ಮೈಸವರಿ, ರಿಲ್ಯಾಕ್ಸ್ ಆಗಿದ್ದಾರೆ ಸಿಎಂ, ಹಂಗಾಮಿ ಸಿಎಂ. ಈಗ ಕಳೆದೊಂದು ವಾರದಿಂದ ಬಹಳಷ್ಟು ಗೊಂದಲಗಳಿತ್ತು. ಆ ಗೊಂದಲಗಳಿಗೆ ತೆರೆ ಬಿತ್ತು. ನಿನ್ನೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಬಿಎಸ್ವೈ. ಅದಾದ ಮೇಲೆ ಈಗ ಏನು ಮಾಡ್ತಿದ್ದಾರೆ ಅಂತ ನೋಡಿದ್ರೆ ಕಂಪ್ಲೀಟ್ ರಿಲ್ಯಾಕ್ಸ್ಡ್ ಆಗಿದ್ದಾರೆ ಯಡಿಯೂರಪ್ಪ. ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಅವಿನಾಶ್ ಈಗ ಸಂಪರ್ಕದಲ್ಲಿದ್ದಾರೆ. ಅವಿನಾಶ್, ನಿನ್ನೆವರೆಗೂ ಒಂದು ಲೆಕ್ಕ, ಈಗ ಮತ್ತೊಂದು ಲೆಕ್ಕಾಚಾರ ಜೋರಾಗಿ ನಡೀತಾ ಇದೆ. ಆದರೆ ಯಡಿಯೂರಪ್ಪ ಮಾತ್ರ ಫುಲ್ ರಿಲ್ಯಾಕ್ಸ್ ಆಗಿರುವಂತೆ ಕಂಡು ಬರ್ತಾ ಇದೆ. ಒಂದು ದೊಡ್ಡ ಭಾರವನ್ನು ಕೆಳಗಿಳಿಸಿದಂತೆ ಇದ್ದಾರಾ ಅಂತ? ಖಂಡಿತ ಪ್ರತಿಮಾ, ಯಡಿಯೂರಪ್ಪನವರು ಭಾಳ ರಿಲ್ಯಾಕ್ಸ್ ಮೂಡಲ್ಲಿದ್ದಾರೆ. ಮನೆಗೆ ಬರ್ತಾ ಇರುವಂಥ ಶಾಸಕರು ಬೆಂಬಲಿಗರನ್ನ ಮಾತಾಡ್ತಾ ಇದ್ದಾರೆ. ಭಾಳ ವಿಶೇಷ ಅಂದರೆ, ಈಗ ಸ್ವಲ್ಪ ಹೊತ್ತಿನ ಮೊದಲು ಮುಖ್ಯಮಂತ್ರಿ ರೇಸ್ನಲ್ಲಿ ಪ್ರಮುಖವಾಗಿ ಕೇಳಿಬರ್ತಿರುವಂಥ ಮುರುಗೇಶ್ ನಿರಾಣಿಯವರು ಕೂಡ ಸಿ ಎಂನ ಭೇಟಿಯಾಗಕ್ಕೆ ಹೋಗಿದ್ದರು. ಸಿ ಎಂ ಅವರು ನಗ್ತಾ ನಗ್ತಾನೆ ಮುರುಗೇಶ್ ನಿರಾಣಿನ ಕೂಡ ಎಲ್ಲರ ಎದುರು ಮಾತನಾಡಿಸಿದ್ರು ಅಂತ ಒಳಗಡೆಯಿಂದ ಖಚಿತ ಮಾಹಿತಿ ಬಂದಿದೆ. ಬಂದಂಥ ಮುರುಗೇಶ್ ನಿರಾಣಿಗೆ ತಮಾಷೆ ಮಾಡ್ತಾ ಎಲ್ಲರನ್ನೂ ಮಾತಾಡ್ತಾ ಇದ್ದಾರೆ. ಭಾಳ ರಿಲ್ಯಾಕ್ಸ್ ಮೂಡಲ್ಲಿದ್ದಾರೆ. ತಾವು ಪ್ರೀತಿಯಿಂದ ನೋಡ್ಕೊಳ್ತಿದ್ದಂಥ ಹಸುಗಳನ್ನು ಕೂಡ ಮೈದಡುವಿ ಒಂದು ರೀತಿಯ ಎಲ್ಲ ಭಾರ ಇಳಿಸ್ಕೊಂಡವರಂತೆ ಕಾಣಿಸ್ತಾ ಇದ್ದಾರೆ. ಎಲ್ಲರ ಜೊತೆ ನಗ್ನಗ್ನ ಮಾತನಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ ಪ್ರತಿಮಾ. ಅವಿನಾಶ್, ಇನ್ನು ಎರಡು ದಿನ ಈ ಹೊಸ ಸಿಎಂ ಆಯ್ಕೆಯ ಆಟ ನಡೆಯುತ್ತೆ ಅನ್ನುವಂತಹ ಮಾಹಿತಿ. ಅಂದ್ರೆ ಇನ್ನು ಕೇವಲ ಎರಡೇ ದಿನದಲ್ಲಿ ಈ ಎಲ್ಲ ಕುತೂಹಲಕ್ಕೂ, ಮುಂದಿನ ಸಿಎಂ ಯಾರು ಅನ್ನುವಂತಹ ಕುತೂಹಲಕ್ಕೆ ತೆರೆ ಬೀಳುತ್ತಾ? ತೆರೆ ಬೀಳಲೇಬೇಕು. ಯಾಕಂದ್ರೆ ತುಂಬ ಎಳಿಲಿಕ್ಕೆ ಬಿಜೆಪಿಗೂ ಕೂಡ ಇಷ್ಟ ಇಲ್ಲ. ಯಾಕಂದರೆ ರಾಜ್ಯದಲ್ಲಿ ಪ್ರವಾಹ ಪರಿಸ್ಥಿತಿ ಇದೆ. ಇಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಆಯ್ಕೆಯಲ್ಲಿ ತಡ ಮಾಡಿದ್ರೆ, ರಾಜಕೀಯವನ್ನು ಜಾಸ್ತಿ ಮಾಡಲಿಕ್ಕೆ ಹೋದರೆ ಜನರ ಕೆಂಗಣಿಗೆ ಗುರಿಯಾಗಬೇಕಾಗತ್ತೆ ಅನ್ನುವಂಥ ಅರಿವು ಬಿಜೆಪಿಗಿದೆ. ಹೀಗಾಗಿ 2-3 ದಿನಗಳಲ್ಲಿ ಈ ಪ್ರಕ್ರಿಯೆ ಎಲ್ಲ ಮುಗಿಯುತ್ತೆ. ಹೊಸ ಸಿ ಎಂ ಕರ್ನಾಟಕಕ್ಕೆ ಬರ್ತಾರೆ ಅನ್ನುವಂಥ ಖಚಿತ ಮಾಹಿತಿ ಇದೆ. ಇವತ್ತು ಬರ್ತಿರುವಂಥ ವೀಕ್ಷಕರು ಮೊದಲಿಗೆ ಮುಖಂಡರನ್ನು ಮಾತನಾಡಿಸಿ ಅಭಿಪ್ರಾಯವನ್ನು ಸಂಗ್ರಹಿಸ್ತಾರೆ. ಸಂಗ್ರಹಿಸಿ ದೆಹಲಿಗೆ ಕಳಿಸಿದಂಥ ಮಾಹಿತಿಯನ್ನು ಇಟ್ಕೊಂಡು ಕೇಂದ್ರ ಸಂಸದೀಯ ಮಂಡಳಿ ಸಭೆ ನಡೆಯುತ್ತೆ. ಸಭೆ ನಡೆಯುವ ಸಮಯದಲ್ಲೇ ಇಲ್ಲಿ ಶಾಸಕಾಂಗ ಸಭೆಯನ್ನು ಕರೀಲಿಕ್ಕೆ ಹೇಳ್ತಾರೆ. ಶಾಸಕಾಂಗ ಸಭೆಯಲ್ಲಿ ಕೂಡ ಅಭಿಪ್ರಾಯವನ್ನು ಕೇಳುತ್ತಿರುವಂಥ ಸಂದರ್ಭದಲ್ಲೇ ಸಂಸದೀಯ ಮಂಡಳಿಯಲ್ಲಿ ಫೈನಲ್ ಆಗಿ ಬರುವಂಥ ಹೆಸರನ್ನು ಸಭೆಯಲ್ಲಿ ನಿರ್ಗಮಿಸ್ತಿರುವಂಥ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ಕೈಯಲ್ಲಿ ಇಳಿಸುವ ಮೂಲಕ ಹೊಸ ಶಾಸಕಾಂಗ ನಾಯಕನನ್ನು ಆಯ್ಕೆ ಮಾಡಲಾಗುತ್ತೆ. ಹೊಸ ಶಾಸಕಾಂಗ ನಾಯಕರು ನಿಯೋಜಿತ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನದ ಮುಹೂರ್ತವನ್ನು ಫಿಕ್ಸ್ ಮಾಡಿಕೊಂಡು ಕರ್ನಾಟಕದ ಹೊಸ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಇದರ ಜೊತೆಗೇ ಮುಖ್ಯಮಂತ್ರಿಗಳ ಜೊತೆಗೇ ಕ್ಯಾಬಿನೆಟ್ ಕೂಡ ರಚನೆ ಆಗುತ್ತಾ, ಅಥವಾ ಅವರು ಪ್ರಮಾಣವಚನ ಸ್ವೀಕರಿಸಿದ ನಂತರ ಕ್ಯಾಬಿನೆಟ್ ಬರುತ್ತಾ ಅನ್ನುವಂಥ ಕುತೂಹಲ ಇದೆ. ಇವತ್ತು ಬರ್ತಾರುವಂಥ ವೀಕ್ಷಕರ ತಂಡ ಯಾವ ರೀತಿಯಾದಂಥ ಅಜೆಂಡಾ ಮತ್ತು ಪ್ಲಾನ್ ಇಟ್ಕೊಂಡು ಬರ್ತಾ ಇದೆ ಅನ್ನೋದು ಅವರು ಇಲ್ಲಿಗೆ ಬಂದು ತಲುಪಿದ ನಂತರವಷ್ಟೇ ಗೊತ್ತಾಗಲಿದೆ ಪ್ರತಿಮಾ. ಅಂದರೆ ಅವಿನಾಶ್, ಶಾಸಕರ ಅಭಿಪ್ರಾಯವನ್ನು ಪಡೆದ ಬಳಿಕ ಹೈಕಮಾಂಡ್ನ ಅಂತಿಮ ನಿರ್ಧಾರ ಪ್ರಕಟ ಆಗುತ್ತೆ. ಶಾಸಕರು ಅಂದರೆ ಪ್ರಮುಖ ಶಾಸಕರದ್ದು ಮಾತ್ರ, ಎಲ್ಲ ಶಾಸಕರದಕ್ಕೆ ಶಾಸಕಾಂಗ ಸಭೆ ನಡೆಯುತ್ತೆ. ಪ್ರಮುಖ ಶಾಸಕರ ಅಭಿಪ್ರಾಯವನ್ನು ಪಡೆದುಕೊಂಡು ಪ್ರಮುಖ ಶಾಸಕರ ಅಭಿಪ್ರಾಯಗಳನ್ನು ಆಧರಿಸಿ ಕೇಂದ್ರ ಸಂಸದೀಯ ಮಂಡಳಿ ಯಾರಾಗಬೇಕು ಅನ್ನೋದನ್ನು ನಿರ್ಧರಿಸುತ್ತೆ. ಇಲ್ಲಿ ಶಾಸಕರು ನಿರ್ಧರಿಸುವಂಥ ಪರಿಪಾಠಗಳು ಕಡಿಮೆ ರಾಷ್ಟ್ರೀಯ ಪಕ್ಷಗಳಲ್ಲಿ. ಕಾಂಗ್ರೆಸ್ನಲ್ಲಾದರೆ ಡೈರೆಕ್ಟ್ ಹೆಸರು ಬಂದುಬಿಡುತ್ತೆ. ಇಲ್ಲಿ ಬಿಜೆಪಿಯಲ್ಲಿ ಪ್ರಮುಖ ನಾಯಕರ ಅಭಿಪ್ರಾಯವನ್ನು ಆಲಿಸಿ ಕೇಂದ್ರ ಸಂಸದೀಯ ಮಂಡಳಿ ನಿರ್ಧಾರ ತಗೊಳ್ಳುತ್ತೆ ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ. ಕಾಂಗ್ರೆಸ್ನಲ್ಲಾಗಿದ್ರೆ ನೇರವಾಗಿ ಲಕೋಟೆಯಲ್ಲಿ ಹಿಂದೆ ಬರ್ತಿತ್ತು, ಈಗ ಮೆಸೇಜಲ್ಲಿ ಬರುವುದೇನೋ. ಹೀಗಾಗಿ ಈ ಎಲ್ಲ ಪ್ರಕ್ರಿಯೆಗಳು ಮುಂದಿನ 48 ಗಂಟೆಗಳಲ್ಲಿ ಅಂತ್ಯ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇದೆ ಪ್ರತಿಮಾ. ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಅವಿನಾಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.